ನಾಯಕರು ರಾಜಭವನ ಚಲವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಈಗ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಇದ್ದಾರೆ, ಅವರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಪ್ರದೀಪ್ ಈಶ್ವರ್ ಅವರೇ, ಯಾಕಂದ್ರೆ ಕಾಂಗ್ರೆಸ್ಸಲ್ಲಿ ಇತ್ತೀಚೆಗೆ ನಿನ್ನಂತೆ ಕೂಡ ಈಗ ಆಗಾಗ್ಗೆ ಒಂದೊಂದು ಪ್ರತಿಭಟನೆಗಳು ಧರಣಿಗಳು ಆಗ್ತಾ ಇರುವಂಥದ್ದು. ಸೊ ಇವತ್ತು ವಿಶೇಷವಾಗಿ ಏನು ಯಾವ ವಿಚಾರಕ್ಕೆ ಪ್ರತಿಭಟನೆ? ಸರ್, ಗವರ್ನರ್ ಅವರು ಆರ್ಟಿಕಲ್ 152 ಇಂದ 162 ಸಂವಿಧಾನದಲ್ಲಿ ಗವರ್ನರ್ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 159 ಗವರ್ನರ್ ಅವರು ಪ್ರಮಾಣ ವಚನ ತಗೊಂಡಿದ್ದಾರೆ, ನನ್ನ ಡ್ಯೂಟೀಸ್ನ ನಾನು ಕರೆಕ್ಟಾಗಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಆದರೆ ಗವರ್ನರ್ ಅವರು ಅದನ್ನು ವಯೊಲೇಟ್ ಮಾಡಿ ಇವತ್ತು BJP ಏಜೆಂಟ್ ಅಂತ ವರ್ತಿಸ್ತಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾಕೆ ತನಿಖೆಗೆ ಆದೇಶಿಸ್ತಿಲ್ಲ? ಯಾಕೆ ಶಶಿಕಲಾ ಅವ್ರ ಬಗ್ಗೆ ಆದೇಶಿಸ್ತಿಲ್ಲ? ಮುರುಗೇಶ್ ನಿರಾಣಿ ಅವ್ರ ಬಗ್ಗೆ ಯಾಕೆ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ತನಿಖೆ ಕೊಡೋ ಅಂತ ತರಾತುರಿ ಏನಿತ್ತು? ಇದನ್ನೆಲ್ಲ ನಾವು ವಿರೋಧಿಸ್ತೀವಿ, ಸ್ಟ್ರಾಂಗಾಗಿ ಫೈಟ್ ಮಾಡ್ತೀವಿ. ಮುಖ್ಯವಾಗಿ ರಾಜ್ಯಪಾಲರು ಇದು ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅನ್ನುವಂಥದ್ದು ನಿಮ್ಮ ಆರೋಪ? ಆಬ್ವಿಯಸ್ಲಿ ಸರ್, ಅವ್ರು BJP JDS ಅವರು ಹೇಳ್ದಂಗೆ ಕೇಳ್ತಿದ್ದಾರೆ. ನಾವು ಪ್ರಜಾಪ್ರಭುತ್ವದಲ್ಲಿ ಜನ ದೊಡ್ಡವರು, ಅವರಿಂದ ನಾವು ಗೆದ್ದು ಬಂದವರು. ನಾವು ಕಾನೂನು ಹೋರಾಟ ಮಾಡ್ತೀವಿ, ರಾಜ್ಯಪಾಲರ ಮೇಲೆ ಒತ್ತಡ ಹಾಕ್ತೀವಿ, ಫೆಡರಲಿಸಮ್ನ ಮೀನಿಂಗ್ನ ಕಾಪಾಡ್ತೀವಿ. ಯಾಕೆ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಯಾಕೆ ರಾಜ್ಯಪಾಲರು ಇನ್ನೂ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲ ಅನ್ಸುತ್ತೆ? ಈಗ ಅವ್ರು ಬೆಂಬಲ ಕೊಟ್ಟಿದ್ದಾರಲ್ಲ NDA, ಅವ್ರು ಬೆಂಬಲ ಆಚೆ ಕೊಟ್ಟರೆ ನಾಳೆನೇ ಕೊಡಿಸ್ತಾರವ್ರು ಅಲ್ವ? ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಸರ್. ನೀವು ಆಡಳಿತ ಪಕ್ಷ, ಸಹಜವಾಗಿ ಕೂಡ ಪ್ರತಿಪಕ್ಷ ಇಂಥವೆಲ್ಲ ಮಾಡಬೇಕಾಗಿರೋದು, ಆಡಳಿತ ಪಕ್ಷವಾಗಿ ಈ ರೀತಿ ಬೀದಿಗಿಳಿದಂಥ ಏನು ಸಂದೇಶ ಕೊಟ್ಟಂಗಾಗ? ಪ್ರಜಾಪ್ರಭುತ್ವ, ಕೇಂದ್ರ ಸರ್ಕಾರ, BJP ಸರ್ಕಾರ ಪ್ರಜಾಪ್ರಭುತ್ವನ ಸಾಯಿಸಕ್ಕೆ ಹೋದಾಗ ನಾವು ಕಾಂಗ್ರೆಸ್ ಅವರು ಅದನ್ನು ಕಾಪಾಡಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಇದು ಬೀದಿಗಿಳಿಯೋದಲ್ಲ, ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ನಾವು ತಡೆಯಕ್ಕೆ ಹೋಗ್ತಾ ಇದ್ದೀವಿ. CM ಸಿದ್ದರಾಮಯ್ಯ ಅವ್ರನ್ನ ಮಾನಸಿಕ ಕುಗ್ಗಿಸುವಂಥ ಒಂದು ಪ್ರಯತ್ನ ಆಗ್ತಿದೆಯಾ? ಸಿದ್ದರಾಮಯ್ಯ ಸಾಹೇಬರು 40 ವರ್ಷ ಇಂಥದನ್ನು ಭಾಳಷ್ಟು ನೋಡ್ಕೊಂಡು ಬಂದಿದ್ದಾರೆ. ಈ BJP JDS ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೂಗಿಸೋ ಶಕ್ತಿ ಇಲ್ಲ, ಅವ್ರನ್ನ ಡಿಸ್ಟರ್ಬೂ ಮಾಡೋಕ್ಕಾಗಲ್ಲ. ನಮ್ಮ ಮುಖ್ಯಮಂತ್ರಿಗಳವರೇ ಅವರೇ ಮುಂದುವರಿತಾರೆ. ಇದು ಅಸ್ಥಿರಗೊಳಿಸುವಂಥ ಒಂದು ಪ್ರಯತ್ನ ಆಗುತ್ತಾ? ಹೆಂಗೆ ಸರ್, 136 ಜನ ಇರೋ ಸರ್ಕಾರನ ಅವ್ರು ಹೆಂಗೆ ಅಸ್ಥಿರಗೊಳಿಸೋಕ್ಕಾಗುತ್ತೆ? ಇದೆಲ್ಲ ಆಗದೇ ಇರೋ ಕೆಲಸ. ಈ BJP ಅವ್ರು ಅಗಲ್ಗನ್ಸ್ ಕಾಣೋದು ಬಿಟ್ಬಿಡ್ಬೇಕು. ಅಲ್ಲ, ನಿಮ್ಮದು ಪಕ್ಷದ ಶಾಸಕರು ಆರೋಪವನ್ನು ಮಾಡಿದ್ದಾರೆ, ಆಪರೇಷನ್ ಕಮಲ 100 ಕೋಟಿ ರೂಪಾಯಿ. ಅವ್ರು ಆಫರ್ ಕೊಡ್ತಿರೋದು ನಿಜಾನಂತೆ ಸರ್, ಬಟ್ ವೈಯಕ್ತಿಕವಾಗಿ ನನಗೆ ಬಂದಿಲ್ಲ ಯಾವುದೇ ಆಫರು. ನನಗೆ ಅವ್ರು ಕೊಡೋದು ಇಲ್ಲ ಬಿಡಿ ಅಲ್ವಾ, ಕೊಟ್ಟರೆ ನಾವು ಬುದ್ಧಿ ಕಲಿಸ್ತೀವಿ. ಕೆಲವರು ಕೊಟ್ಟಿದ್ದಾರೆ ಅಂತ ನಡೀತಾ ಇದೆ ಚರ್ಚೆ, ಬಟ್ ಅದು ಎಷ್ಟು ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಇವತ್ತು Dr. K ಸುಧಾಕರ್ ಅವರ ವಿರುದ್ಧ ಕೋವಿಡ್ ಆಕ್ರಮಕ್ಕೆ ಸಂಬಂಧಪಟ್ಟಂಗೆ ವರದಿ ಸಲ್ಲಿಕೆ ಆಗ್ತಿದೆ, ಇವತ್ತು ಸರ್ಕಾರಕ್ಕೆ ಏನು ಹೇಳ್ತೀವಿ? ಕಠಿಣ ಕ್ರಮ ತಗೋಬೇಕು, ನಮ್ಮ ಸರ್ಕಾರ ಬಿಡಬಾರ್ದು, ತಪ್ಪು ಮಾಡಿದರೆ ತಪ್ಪೇ ಈ ಕ್ರಮ ತಗೊಳ್ಳುತ್ತೆ ಸರ್ಕಾರ ಅನ್ನೋ ನನಗೆ ಭರವಸೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.